ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನು ಮುಂದೆ ಶಿಕ್ಷಣ ಇಲಾಖೆಯ ಹದಿನೇಳು ಸೇವೆಗಳು ಆನ್ಲೈನ್ನಲ್ಲಿ ಲಭ್ಯವಿರುತ್ತದೆ ಇದರ ಕುರಿತಾಗಿ ಒಂದು ಇಲಾಖೆಯಿಂದ ಒಂದು ಸುತ್ತಲೂ ಬಂದಿರುತ್ತದೆ ಹಾಗಾದರೆ ಸುತ್ತೋಲೆಯಲ್ಲಿ ಏನಿದೆ ಅಂತ ನೋಡ್ಕೊಂಡು ಬನ್ನ ಬನ್ನಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರಿತ ಸಾಕ್ಷರತಾ ಇಲಾಖೆ ಎಂದು ಮರಿನಾಮಕರಣಗೊಂಡಿರುತ್ತದೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಸುತ್ತೋಲೆ ಇದೆ ಶಿಕ್ಷಕರ ಸೇವಾ ಸೌಲಭ್ಯಗಳನ್ನು ಇನ್ಮೇಲೆ ಆನ್ಲೈನ್ನಲ್ಲಿ ನೀಡುವ ಕುರಿತು ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ರಾಜ್ಯ ಸರ್ಕಾರದ ಮಹತ್ವದ ಮತ್ತು ವಿಸ್ತಾರವಾದ ಇಲಾಖೆಯಲ್ಲಿ ಒಂದಾಗಿದ್ದು ಹೆಚ್ಚು ಮಾನವ ಸಂಪನ್ಮೂಲವನ್ನು ಹೊಂದಿರುವ ಇಲಾಖೆಯಾಗಿದೆ ಸುಮಾರು ಎರಡು ಪಾಯಿಂಟ್ ಅರವತ್ತು ಲಕ್ಷ ಸಿಬ್ಬಂದಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರೆಲ್ಲರಿಗೂ ನಿಯಮಾನುಸಾರ ಅಗತ್ಯ ಸೇವೆಗಳನ್ನು ಒದಗಿಸುವುದು ಇಲಾಖೆಯ ಆಡಳಿತಾತ್ಮಕ ಕರ್ತವ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿ ತಮಗೆ ಲಭ್ಯವಿರುವ ಸೌಲಭ್ಯಗಳನ್ನು ಪಡೆಯಲು ತರಗತಿ ಕೋಣೆಗಳಿಂದ ಹೊರಗುಳಿದು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ತನ್ಮೂಲಕ ತರಗತಿಯಲ್ಲಿ ಬೋಧನಾ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಕೃತಸಕ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಆಯವ್ಯಯದ ಘೋಷಣೆಯಂತೆ ಶಿಕ್ಷಕ ಮಿತ್ರ ತಂತ್ರಾಂಶವನ್ನು ರೂಪಿಸಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಜಾರಿಗೆ ಬರುವಂತೆ ಈ ಕೆಳಗಂಡ ಸೇವೆಗಳನ್ನು ಆನ್ಲೈನ್ಗೆ ಒಳಪಡಿಸಲಾಗಿದ್ದು ದೇಶದಲ್ಲೇ ಇದು ಮಹತ್ವದ ಕಾರ್ಯವಾಗಿರುತ್ತದೆ ಸರ್ಕಾರದ ಈ ಕ್ರಮ ನಿಷ್ಪಕ್ಷಪಾತ ಹಾಗೂ ಪಾರದರ್ಶಕತೆಯಿಂದ ಕೂಡಿದ್ದು ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಪ್ರಸ್ತಾವನೆಗಳ ತ್ವರಿತ ಇತ್ಯರ್ಥಕ್ಕೆ ಅನುಕೂಲವಾಗಲಿದೆ ಹಾಗೂ ಶಿಕ್ಷಕರ ಮತ್ತು ಸಿಬ್ಬಂದಿಯವರ ಕಾರ್ಯದಕ್ಷತೆ ಕಾರ್ಯ ತತ್ಪರತೆಯನ್ನು ಇಮ್ಮಡಿಗೊಳಿಸುವ ಕ್ರಮವಾಗಿರುತ್ತದೆ ಆದ್ದರಿಂದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಿಕ್ಷಕ ಮಿತ್ರ ಆನ್ಲೈನ್ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಆನ್ಲೈನ್ ಮುಖಾಂತರವೇ ಅನುಷ್ಠಾನಗೊಳಿಸಬೇಕಾಗಿರುವುದು ಎಲ್ಲ ಬಟಾವಡೆ ಅಧಿಕಾರಿಗಳ ಆದ್ಯಕರ್ತವಾಗಿರುತ್ತದೆ ಬಟಾವಡೆ ಅಧಿಕಾರಿಗಳು ಅಂದರೆ ಡಿ ಈ ಬಗ್ಗೆ ಈಗಾಗಲೇ ಉಲ್ಲೇಖಿತ ಪತ್ರಗಳಲ್ಲಿ ಕಟ್ಟುನಿಟ್ಟ ಅನುಪಾಲನೆ ಮಾಡಲು ಸೂಚಿಸಲಾಗಿರುತ್ತದೆ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಎಲ್ಲ ಬಟಾವಡೆ ಅಧಿಕಾರಿಗಳು ಈ ಕ್ರಮ ಈ ಬಗ್ಗೆ ಕ್ರಮವಹಿಸಿ ತಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಮನವರಿಕೆ ಮಾಡಿ ಪ್ರತಿಯೊಬ್ಬರು ಶಿಕ್ಷಕ ಮಿತ್ರ ತಂತ್ರಾಂಶದಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಹೊಂದಿರುವಂತೆ ಹಾಗೂ ತನ್ಮೂಲಕ ತಾವು ಬಯಸುವ ಈ ಕೆಳಗಂಡ ಸೌಲಭ್ಯಗಳನ್ನು ಇಲಾಖೆಯಿಂದ ಪಡೆಯಲು ಇಚ್ಛಿಸಿದಲ್ಲಿ ಆನ್ಲೈನ್ ಮುಖಾಂತರವೇ ಪ್ರಸ್ತಾವನೆ ಸಲ್ಲಿಸುವಂತೆ ಕ್ರಮವಹಿಸಲು ತಿಳಿಸಿದೆ ಹಾಗೂ ಸದರಿ ಪ್ರಸ್ತಾವನೆಯನ್ನು ಶಿಫಾರಸು ಮಾಡುವ ಪ್ರಾಧಿಕಾರ ಅಥವಾ ಮಂಜೂರಾತಿ ಪ್ರಾಧಿಕಾರ ಆನ್ಲೈನ್ ಮುಖಾಂತರವೇ ಇತ್ಯರ್ಥಪಡಿಸಲು ಕಟ್ಟುನಿಟ್ಟಾಗಿ ಸೂಚಿಸಿದೆ ಮುಂದುವರೆದು ದಿನಾಂಕ ಹದಿನೈದು ಒಂಬತ್ತು ಎರಡು ಸ ಇಪ್ಪತ್ತೆರಡರ ನಂತರ ಈ ಕೆಳಕಂಡ ಸೌಲಭ್ಯಗಳನ್ನು ಪಡೆಯಲಿಚ್ಚಿಸುವ ಫಲಾನುಭವಿಗಳು ಭೌತಿಕ ಪ್ರಸ್ತಾವನೆಯನ್ನು ಸಲ್ಲಿಸುವ ಕ್ರಮವನ್ನು ರದ್ದುಪಡಿಸಲಾಗಿದೆ ಹಾಗೂ ಸಂಬಂಧಿಸಿದ ಕಚೇರಿ ಮುಖ್ಯಸ್ಥರು ಅಥವಾ ಬಟಾವಡೆ ಅಧಿಕಾರಿಗಳು ಈ ಕೆಳಕಾಣಿಸಿದ ಸೇವೆಗಳನ್ನು ಮಂಜೂರು ಮಾಡಲು ತಮ್ಮ ಕಚೇರಿಗಳಲ್ಲಿ ಯಾವುದೇ ಕಾರಣಕ್ಕೂ ಭೌತಿಕ ಪ್ರಸ್ತಾವನೆಗಳನ್ನು ಸ್ವೀಕರಿಸಬಾರದು ಬಾರದಾಗಿ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ ಒಂದು ವೇಳೆ ಈ ಸಂಬಂಧ ದೂರುಗಳು ದಾಖಲಾದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಭೌತಿಕ ಪ್ರಸ್ತಾವನೆ ಅಂತಂದರೆ ಅರ್ಜಿಗಳನ್ನು ಸ್ವೀಕಾರ ಮಾಡುವಂಥ ಅಗತ್ಯ ಇರೋದಿಲ್ಲ ಕೇವಲ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಆನ್ಲೈನ್ನಲ್ಲಿ ಅದನ್ನು ಇತ್ಯರ್ಥ ಮಾಡಬೇಕಾಗಿರುತ್ತೆ ಓಕೆ ಹಾಗಾದರೆ ಆ ಹದಿನೇಳು ಸೇವೆಗಳು ಯಾವುದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ರಜಾ ಮಂಜೂರಾತಿ ರಜಾ ಮಂಜೂರಾತಿಯನ್ನು ಕೂಡ ಈ ಶಿಕ್ಷಕ ಮಿತ್ರ ಆ್ಯಪಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಿಯಮ ಮೂವತ್ತೆರಡು ಮತ್ತು ನಿಯಮ ಅರವತ್ತೆಂಟರ ಅಡಿಯಲ್ಲಿ ಪ್ರಭಾರ ಭತ್ಯೆ ನಿವೇಶನ ಖರೀದಿ ಕಟ್ಟಡ ನಿರ್ಮಾಣ ವಾಹನಗಳು ಇತರ ವಸ್ತುಗಳ ಖರೀದಿಗೆ ಇಲಾಖಾ ಅನುಮತಿ ಹೊಸ ಪಾಸ್ಪೋರ್ಟ್ ಅಥವಾ ಪಾಸ್ಪೋರ್ಟ್ ನವೀಕರಣಕ್ಕೆ ನಿರ ನಿರಾಕ್ಷೇಪಣಾ ಪತ್ರ ನೀಡುವಿಕೆ ವೈಯಕ್ತಿಕ ವಿದೇಶ ಪ್ರವಾಸ ಕೈಗೊಳ್ಳುವ ಕೈಗೊಳ್ಳಲು ನಿರಾಕ್ಷೇಪಣಾ ಪತ್ರ ನೀಡುವಿಕೆ ಹೆಚ್ಚುವರಿ ಅರ್ಹತಾದಾಯಕ ಸೇವೆ ಸೇರ್ಪಡೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅನುಮತಿ ನೀಡುವಿಕೆ ಎಲ್ ಟಿ ಸಿ ಎಚ್ ಟಿ ಸಿಗಳ ಸೌಲಭ್ಯಗಳ ಮಂಜೂರಾತಿ ಜಿ ಪಿ ಎಫ್ ಮುಂಗಡ ಅಥವಾ ಭಾಗಸ ವಾಪಸಾತಿ ಹಬ್ಬದ ಮುಂಗಡಕ್ಕೆ ಮಂಜೂರಾತಿ ಸಣ್ಣ ಕುಟುಂಬ ಯೋಜನೆಯಡಿ ವಿಶೇಷ ಭತ್ತೆ ಮಂಜೂರಾತಿ ಅಂಗವಿಕಲರ ಭತ್ಯೆ ಮಂಜೂರಾತಿ ಅಧಿಕಾರಿಗಳ ತಾತ್ಕಾಲಿಕ ಪ್ರವಾಸ ಪಟ್ಟಿ ಮತ್ತು ಪ್ರವಾಸ ದಿನಚರಿ ಅನುಮೋದನೆ ಪ್ರಥಮ ವೇತನ ಪ್ರಮಾಣಪತ್ರ ಉನ್ನತ ಹುದ್ದೆಗಳ ಅರ್ಜಿ ಸಲ್ಲಿಸಲು ಇಲಾಖಾ ಅನುಮತಿ ಪತ್ರ ಹತ್ತು ಹದಿನೈದು ಮತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲಮಿತಿ ಸ್ವಯಂಚಾಲಿತ ವೇತನ ಪಡ್ತಿ ವಿಶೇಷ ವೇತನ ಪಡ್ತಿ ಮಂಜೂರಾತಿ ಹದಿನೇಳು ಕಾಯಂ ಪೂರ್ಣಾವಧಿಯ ಘೋಷಣೆಯ ಪ್ರಸ್ತಾವನೆ ಈ ಹದಿನೇಳು ಏನು ಸೇವೆಗಳನ್ನು ಇನ್ಮೇಲೆ ಆನ್ಲೈನ್ನಲ್ಲಿ ಶಿಕ್ಷಕರಿಗೆ ದೊರೆಯುವಂತೆ ಮಾಡಬೇಕಾಗತ್ತೆ ಇದರಲ್ಲಿ ತಪ್ಪಿದಲ್ಲಿ ಅವರು ಕಾನೂನು ಕ್ರಮಕ್ಕೆ ಅರ್ಹರಾಗ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು